ಕಥಾಲೋಕ ಮಾಲಿಕೆಯಲ್ಲಿ ಈ ಹೊತ್ತು ಪ್ರೇಮ್ಚಂದ್ ಅವರ ಉಪ್ಪಿನ ಅಧಿಕಾರಿ ಎಂಬ ಕಥೆಯನ್ನು ಆಲೈಸೋಣ. ಯಾವಾಗ ಉಪ್ಪಿನ ಒಂದು ಹೊಸ ವಿಭಾಗ ಅನ್ನತಕ್ಕಂತಹದ್ದು ಪ್ರಾರಂಭವಾಯಿತೋ ಮತ್ತು ದೈವದತ್ತವಾದಂತಹ ವಸ್ತುಗಳನ್ನು ವ್ಯವಹಾರ ಮಾಡುವುದನ್ನು ನಿಷೇಧಿಸಲ್ಪಟ್ಟಿತು, ಆಗ ಜನ ಕಳ್ಳತನದಿಂದ ಮುಚ್ಚು ಮರೆಯಲ್ಲಿ ಇದರ ಒಂದು ವ್ಯಾಪಾರವನ್ನು ಪ್ರಾರಂಭ ಮಾಡೋದಕ್ಕೆ ತೊಡಗಿದರು. ಅನೇಕ ವಿಧದ ರೀತಿಗಳಲ್ಲಿ ಈ ಛಲ ಪ್ರಪಂಚದ ಒಂದು ಸೂತ್ರಪಾತವೇ ಆಗೋಗ್ಬಿಡಿತು. ಅಂದರೆ ಜನ ಒಂದು ರೀತಿ ಗುಪ್ತವಾಗಿ ಯಾರಿಗೂ ಅರಿಯದಂತೆ ಈ ಯಾವುದಾದ್ರೂ ಒಂದು ಈ ಕೆಲಸವನ್ನು ಮಾಡೋಕ್ಕೆ ತಮ್ಮ ಒಂದು ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಂಡು ಅವರು ಈ ಕೆಲಸವನ್ನು ಮಾಡ್ತಾ ಇದ್ರು. ಮುಂಬಿ ವಂಶೀಧರ್ ಸಹ ಅವರು ಉದ್ಯೋಗವನ್ನು ಅರಸಿ ಹೊರಟಿದ್ದ ಸಮಯ, ಅವರ ತಂದೆಯವರು ಬಹಳ ಅನುಭವಿ ಪುರುಷರಾಗಿದ್ದರು. ಅವರು ಮಗನಿಗೆ ಹೇಳಿದರು, ಮಗ, ಮನೆಯ ಕಠಿಣ ಕಷ್ಟದ ಪರಿಸ್ಥಿತಿಯನ್ನು ನೋಡು, ಸಾಲದ ಹೊರೆಯನ್ನು ತಕ್ಕಂಥದ್ರಿಂದ ನಾನು ಕುಗ್ಗಿ ಹೋಗ್ಬಿಟ್ಟಿದ್ದೀನಿ, ಹೆಣ್ಣುಮಕ್ಕಳು ಮದುವೆಗಿದ್ದಾರೆ, ದಿನೇ ದಿನೇ ಅವರು ಬೆಳೀತಾ ಇದ್ದಾರೆ, ಆದ್ದರಿಂದ ನನಗೆ ಜವಾಬ್ದಾರಿ ಜಾಸ್ತಿ, ನೀನು ಎಂತಹ ಕೆಲಸವನ್ನು ಹುಡುಕಬೇಕು ಅಂತ ಹೇಳಿದ್ರೆ ನಿನಗೆ ಮೇಲ್ ಸಂಪಾದನೆ ಬರತಕ್ಕಂತಹ ಕೆಲಸವನ್ನು ನೀನು ಹುಡುಕೋಬೇಕು. ಈ ತಿಂಗಳ ಸಂಬಳ ಅನ್ನತಕ್ಕಂಥದ್ದು ಒಂದು ಹುಣ್ಣಿಮೆಯ ಚಂದ್ರ ಇದ್ದ ಹಾಗೆ ಅಷ್ಟೇನೆ, ಅದು ಒಂದು ದಿವಸ ಕಣ್ಣಿಗೆ ಕಾಣಿಸುತ್ತೆ, ಹಾಗೇನೆ ಅದು ಆ ಹಣ ಕರಿಗಿಯೇ ಹೋಗ್ಬಿಡುತ್ತೆ. ಈ ಮೇಲ್ ಸಂಪಾದನೆ ಅನ್ನತಕ್ಕಂಥದ್ದು ಇದ್ದರೆ ಯಾವಾಗಲೂ ಕೂಡ ನಮಗಾಗುವ ಬಾಯಾರಿಕೆಯನ್ನು ನಾವು ಅಡಗಿಸ್ಕೊಳ್ತಾ ಇರಬಹುದು. ಈ ವಿಷಯದಲ್ಲಿ ನೀನು ವಿವೇಕ ನಿನಗೆ ಅತಿ ಅವಶ್ಯಕವಾಗಿರತಕ್ಕಂಥದ್ದು. ಮನುಷ್ಯನನ್ನು ನೋಡು, ಅವನ ಅವಶ್ಯಕತೆಯನ್ನು ನೋಡು, ಮತ್ತು ನಿನ್ನ ಪರಿಸ್ಥಿತಿಯನ್ನು ನೋಡಿಕೊಂಡು ನಂತರ ಯಾವುದು ನಿನಗೆ ಸರಿ ಹೋಗುತ್ತೋ ಆ ರೀತಿ ನೀನು ನಡ್ಕೊಳ್ಬೇಕು ಅಂತ. ಈ ಉಪದೇಶವನ್ನು ಪಡ್ಕೊಂಡು ತಂದೆಯವರಿಂದ ಆಶೀರ್ವಾದವನ್ನು ತಗೊಂಡ ಮೇಲೆ ವಂಶೀಧರ ಆಜ್ಞಾಕಾರಿ ಪುತ್ರರೇ ಆಗಿದ್ದರು, ಈ ಮಾತುಗಳನ್ನು ಗಮನದಿಂದ ಕೇಳಿದ್ರು ಮತ್ತು ಮನೆಯಿಂದ ತಂದೆ ಹೇಳಿದ ಮಾತುಗಳನ್ನು ಕಿವಿಗೆ ಹಾಕ್ಕೊಂಡ್ರು, ಹಾಗೆ ಹೊರಟೆ ಬಿಟ್ಟರು. ಆದರೆ ಒಳ್ಳೆಯ ಶಕುನ ಅನ್ನೋ ಥರದಲ್ಲಿ ಇವರಿಗೆ ಈ ಉಪ್ಪಿನ ವಿಭಾಗದಲ್ಲೇ ಒಂದು ಅಧಿಕಾರಿಯ ಪದವಿ ಅನ್ನತಕ್ಕಂಥದ್ದು ಸಿಕ್ಬಿಡ್ತು. ಸಂಬಳನೂ ಚೆನ್ನಾಗಿತ್ತು, ಇನ್ನು ಮೇಲ್ ಸಂಪಾದನೆಗಂತೂ ಏನು ಕಮ್ಮಿನೇ ಇರಲಿಲ್ಲ. ಚಳಿಗಾಲದ ದಿನ ಆಗಿತ್ತು, ರಾತ್ರಿಯ ಸಮಯವಾಗಿತ್ತು. ಮುಂಚಿ ವಂಶೀಧರ್ ಅವರು ಇಲ್ಲಿಗೆ ಬಂದು 6 ತಿಂಗಳಲ್ಲೇ ಕೂಡ, ಇನ್ನೂ ಹೆಚ್ಚು 6 ತಿಂಗಳು ಕೂಡ ಕಳೆದೇ ಇರಲಿಲ್ಲ. ಅಷ್ಟರಲ್ಲೇ ಅವರು ಕಮ್ಮಿ ಸಮಯದಲ್ಲೇ ತಮ್ಮ ಒಂದು ಕಾರ್ಯಕುಶಲತೆಯಿಂದ, ತಮ್ಮ ಉತ್ತಮ ನಡೆ ನುಡಿಗಳಿಂದ ಅಧಿಕಾರಿಗಳ ಪ್ರೀತಿಗೆ ಪಾತ್ರರಾಗ್ಬಿಟ್ಟಿದ್ರು. ಆಫೀಸರ್ಸ್ ಎಲ್ಲರೂ ಇವ್ರನ್ನ ತುಂಬ ನಂಬ್ತಾ ಇದ್ರು, ಇವ್ರ ಮೇಲೆ ಅಷ್ಟು ವಿಶ್ವಾಸ ಇತ್ತು. ಈ ಉಪ್ಪಿನ ಆಫೀಸ್ನಲ್ಲಿ ಒಂದು ಮೈಲೆ ಪೂರ್ವ ದಿಕ್ಕಿಗೆ ಯಮುನಾ ನದಿ ಅನ್ನತಕ್ಕಂಥದ್ದು ಹರಿತಾ ಇತ್ತು. ಅಲ್ಲಿ ದೋಣಿಗಳಿಂದ ಒಂದು ಬ್ರಿಡ್ಜ್ ಥರ ಅಲ್ಲಿ ಮಾಡಿಬಿಟ್ಟಿದ್ರು. ಈ ಉಪ್ಪಿನ ಅಧಿಕಾರಿ ಬಾಗಿಲು ಹಾಕ್ಕೊಂಡು ಒಳ್ಳೆ ಸುಖ ನಿದ್ರೆಯಲ್ಲಿ ಇದ್ದ. ಅಕಸ್ಮಾತ್ತಾಗಿ ಅವರು ಕಣ್ಣು ತೆಗೆದಾಗ ನೋಡ್ತಾರೆ, ನದಿಯ ಪ್ರವಾಹದ ಜಾಗದಲ್ಲಿ ಗಾಡಿಗಳ ಒಂದು ಆ ಚಕ್ರದ ಶಬ್ದಗಳು ಕೇಳಿಸ್ತಾ ಇದೆ. ಅಲ್ಲಿರತಕ್ಕಂತಹ ಬೆಸ್ತರೆಲ್ಲರೂ ಒಬ್ರಿಗೊಬ್ರು ಮಾತಾಡ್ಕೊಳ್ತಾ ಇರತಕ್ಕಂತಹ ಆ ಶಬ್ದಗಳು ಕೂಡ ಇವ್ರ ಕಿವಿಗೆ ಬೀಳಿತು. ಎದ್ದು ಕೂತ್ಕೊಂಡ್ರು, ರಾತ್ರಿ ಆಗಿದ್ದರಿಂದ ಇವರು ಅಂದ್ಕೊಂಡ್ರು ಈ ರಾತ್ರಿಯಲ್ಲಿ ಈ ನದಿಯನ್ನು ಈ ಗಾಡಿಗಳು ಹೇಗೆ ದಾಟುತ್ತೆ ಅಂತ, ಏನೋ ಇಲ್ಲಿ ಗೋಲ್ಮಾಲ್ ಏನೋ ನಡೀತಾ ಇದೆ ಅಂದ್ಕೊಂಡು ಈ ತರ್ಕ ಇವರ ಮನಸ್ಸಿನಲ್ಲಿ ಬಂದದ್ದನ್ನು, ಆ ಭ್ರಮೆ ಅನ್ನೋದು ಇವರ ಮನಸ್ಸಿನ ತರ್ಕಕ್ಕೆ ಒಂದು ಪುಷ್ಟಿಯನ್ನು ಕೊಡ್ತು. ಅವರು ತಮ್ಮ ಯೂನಿಫಾರ್ಮನ್ನು ತೆಗೆದ್ರು, ಹಾಕ್ಕೊಂಡ್ರು, ಆಗ್ಲೇ ಕುದುರೆ ಮೇಲೆ ಹತ್ತರು,
ಹತ್ತಿದ್ರು ಆ ಬ್ರಿಡ್ಜ್ ಏನಿತ್ತು, ಸೇತುವೆ ಇತ್ತು, ಅಲ್ಲಿಗೆ ಬಂದೇ ಬಿಟ್ರು. ಗಾಡಿಗಳ ಒಂದು ದೀರ್ಘವಾದಂತಹ ಸಾಲು ಒಂದರ ಹಿಂದೆ ಒಂದು ಆ ಒಂದು ಸೇತುವೆಯನ್ನು ದಾಟೋದಕ್ಕೆ ರೆಡಿಯಾಗಿ ನಿಂತಿದ್ದನ್ನದನ್ನು ಇವರು ನೋಡಿಬಿಟ್ಟು ಗದರಿಸ್ಬಿಟ್ಟು ಹೇಳಿದರು, ಏ ಯಾರ್ದು ಇದು ಗಾಡಿಗಳು ಅಂತ ಕೇಳಿದರು. ಸ್ವಲ್ಪ ಹೊತ್ತಿನವರು ನಿಶ್ಶಬ್ದ ಇತ್ತು. ಮನುಷ್ಯರು ಅವರವರಲ್ಲೇ ಈ ಪಿಸು ಪಿಸು ಮಾತಾಡಿಕೊಂಡ್ರು, ಗುಸು ಗುಸು ಎಲ್ಲ ನಡೆಯಿತು. ಆಮೇಲೆ ಹೇಳಿದರು, ಪಂಡಿತ್ ಆಲೋಕ್ ದೀನ್ ಅವ್ರದ್ದು ಅಂತ ಹೇಳಿದರು. ಮುಂಚೆ ವಂಶೀಧರಿಗೆ ಇದನ್ನು ಕೇಳಿ ಬೆಚ್ಚಿ ಬಿದ್ದರು ಅವರೇನೆ. ಯಾಕೆ ಅಂದರೆ ಈ ಪಂಡಿತ್ ಆಲೋಕ್ ದೀನ್ ಅವರು ಈ ಒಂದು ಇಲಾಖೆಯಲ್ಲೇ ಹೆಚ್ಚು ಪ್ರತಿಷ್ಠಿತರಾದಂಥ ದೊಡ್ಡ ಜಮೀನ್ದಾರಾಗಿದ್ದರು. ಲಕ್ಷಾಂತರ ರೂಪಾಯಿಯ ಅವರ ರೂಪಾಯಿಯ ಒಂದು ಕೊಡುಕೊಳ್ಳುವಿಕೆಯ ವ್ಯವಹಾರವನ್ನು ಮಾಡ್ತಾ ಇದ್ದರು. ಅವರು ಈ ಒಂದು ಇಷ್ಟು ದೊಡ್ಡ ಮನುಷ್ಯರಾಗಿ ಇಂತಹ ಒಂದು ಸಣ್ಣ ಕೆಲಸವನ್ನು ಅವರು ಮಾಡಬಲ್ಲರೇ, ಅವ್ರು ಮಾಡುವವರೇ ಅನ್ನತಕ್ಕಂಥದ್ದು ಅಂದ್ಕೊಂಡ್ರು ಇವರು. ಆದರೆ ಇವರ ವ್ಯಾಪಾರ ಬಹಳ ಎಲ್ಲೆಲ್ಲೂ ವ್ಯಾಪಿಸಿತ್ತು, ಇಲ್ಲ ಉದ್ದವಾಗಿ ಅಗಲವಾಗಿ ಹರಡಿಕೊಂಡಂತಹ ವ್ಯಾಪಾರಸ್ಥರು ಆಗಿದ್ದರು ಅವರು. ಮತ್ತು ತುಂಬ ನಾಜೂಕಿನ ಮಾತುಕತೆಯನ್ನು ಬಲ್ಲಂತಹ ವ್ಯಕ್ತಿಯು ಕೂಡ ಆಗಿದ್ದರು. ಅನೇಕ ಜನ ಇಂಗ್ಲಿಷ್ ಆಫೀಸರ್ಸ್ ಕೂಡ ಈ ವಿಭಾಗದಲ್ಲಿ ಬೇಟೆಯಾಡಕ್ಕೆ ಅಂತ ಬಂದರೆ ಅವರೆಲ್ಲರೂ ಕೂಡ ಇವರ ಅತಿಥಿಗಳಾಗ್ತಾ ಇದ್ದರು. 12 ತಿಂಗಳು ಇವ್ರ ಮನೆಯಲ್ಲಿ ಸದಾ ವ್ರತ ಅಂದಂಗೆ ಒಬ್ಬರು ಬರ್ತಿದ್ರು, ಒಬ್ಬರು ಹೋಗ್ತಿದ್ರು. ಇವರಿಗೆ ಔತ್ನ, ಅವರಿಗೆ ಸನ್ಮಾನ, ಈ ರೀತಿ ಕಾರ್ಯಕ್ರಮಗಳು ಇವ್ರ ಮನೆಯಲ್ಲಿ ಜರುಗ್ತಾನೆ ಇತ್ತು. ಮುಂಶೀಜಿಯವರು ಕೇಳಿದರು, ಗಾಡಿಗಳು ಎಲ್ಲಿ ಹೋಗ್ತಾ ಇದೆ ಅಂತ. ಉತ್ತರ ಏನು ಸಿಕ್ತು ಅಂದರೆ ಕಾನ್ಪುರಕ್ಕೆ ಹೋಗ್ತಾ ಇದೆ ಅಂತ. ಆದರೆ ಈ ಪ್ರಶ್ನೆ ಏನಪ್ಪ ಅಂದರೆ ಇವರು ಒಂದು ರೀತಿಯ ದಿಗ್ಭ್ರಮೆಯಲ್ಲಿ ಇದ್ದರು. ಈ ಅಧಿಕಾರಿಗಳಿಗೆ ಏನು ಅನುಮಾನ, ಇನ್ನು ಯಾವಾಗ ಇವರು ಈ ಪ್ರಶ್ನೆಗಳಿಗೆ ಸರಿಯಾದಂತಹ ಇವರು ಕೇಳಿರತಕ್ಕಂಥ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸದೇ ಇದ್ದಿದ್ದರಿಂದ ಇವರಿಗೆ ಸಂದೇಹ ಜಾಸ್ತಿ ಆಯಿತು. ಸ್ವಲ್ಪ ಹೊತ್ತಿನಲ್ಲೇನೇ ಸ್ವಲ್ಪ ಹೊತ್ತಿನ ತನಕ ಅವರು ಏನು ಇವರೇನು ಉತ್ತರಿಸ್ತಾರೆ ಅಂತ ನಿರೀಕ್ಷಿಸಿದ್ರು. ಆಮೇಲೆ ಜೋರಾಗಿ ಹೇಳಿದರು, ಏನು ನೀವೆಲ್ಲ ಮೂಗ್ರ ಕಿವುಡ್ರ, ನಾನು ಕೇಳ್ತಾನೆ ಇದ್ದೀನಿ, ಏನು ಉತ್ತರನೇ ಕೊಡ್ತಾ ಇಲ್ವಲ್ಲ ಯಾಕೆ ಅಂತ ಜೋರಾಗಿ ಗದರಿ ಕೇಳಿದರು. ಈಗ ಈವಾಗಲೂ ಕೂಡ ಯಾರೋ ಏನೋ ಉತ್ತರ ಯಾವಾಗ ಸಿಗಲಿಲ್ವೋ ಅವರು ಕುದುರೆ ಮೇಲೆ ಇಂದ ಹತ್ತಿ ಒಂದು ಗಾಡಿ ಸಮೀಪಕ್ಕೆ ಹೋಗಿ ಆ ಗಾಡಿ ಒಳಗಡೆ ಇರತಕ್ಕಂಥ ಮೂಟೆಗಳಲ್ಲಿ ಇರತಕ್ಕಂಥದ್ದು ಏನು ಅಂತ ಪರೀಕ್ಷಿಸಿದ್ರು. ಇವರ ಮನಸ್ಸಿನಲ್ಲಿದ್ದಂತಹ ಭ್ರಮೆ ದೂರ ಆಯಿತು. ಅವೆಲ್ಲವೂ ಉಪ್ಪಿನಿಂದ ತುಂಬಿದ್ದಂತಹದ್ದೇ ಆಗಿದ್ವು. ಪಂಡಿತ್ ಆಲೋಕ್ ದೀನ್ ತನ್ನ ಒಂದು ಎಲ್ಲ ಸುಸಜ್ಜಿತವಾದಂತಹ ಗಾಡಿಯಲ್ಲಿ ಅವರು ಸವಾರಿ ಮಾಡ್ತಿದ್ರು. ಸ್ವಲ್ಪ ನಿದ್ದೆ ಅವಸ್ಥೆಯಲ್ಲಿ ಸ್ವಲ್ಪ ಜಾಗೃತಾವಸ್ಥೆಯಲ್ಲೇ ಅವರು ತೂಕುಡಿಸ್ಕೊಂಡೇ ಬರ್ತಾ ಇದ್ರು. ಅಕಸ್ಮಾತ್ ಅನೇಕ ಗಾಡಿಗಳನ್ನೆಲ್ಲ ನೋಡಿಬಿಟ್ಟು ಗಾಬರಿಯಿಂದ ಅವರಿಗೆ ಎಚ್ಚರಿಕೆ ಆಯಿತು. ಅವರು ಬೇರೆ ಅವರು ಓಡ್ ಬಂದು ಹೇಳಿದ್ರು, ಸ್ವಾಮಿ ಅಧಿಕಾರಿಗಳು ಗಾಡಿಗಳನ್ನೆಲ್ಲ ತಡೆದು ನಿಲ್ಲಿಸ್ಬಿಟ್ಟಿದ್ದಾರೆ ದಡದಲ್ಲಿ, ಅವ್ರು ನಿಮ್ಮನ್ನೇ ಕರ್ಕೊಂಡು ಬಾ ಅಂತ ಹೇಳಿ ಕಳಿಸಿದ್ದಾರೆ ನಮ್ಮನ್ನು ಅಂತ ಹೇಳಿದರು ಬಂದಂಥವರು. ಈಗ ಪಂಡಿತ್ ಆಲೋಕ್ ದೀನ್ಗೆ ಅವನೇನು ಅಂದ್ಕೊಂಡಿದ್ದ ಅಂದರೆ ಲಕ್ಷ್ಮಿ ಎನ್ನತಕ್ಕಂಥವಳು ಮೇಲೆ ಅವರಿಗೆ ಅತೀವವಾದಂತಹ ನಂಬಿಕೆ ಇತ್ತು. ಅವ್ರೇನು ಹೇಳ್ತಿದ್ರು ಅಂದರೆ ಈ ಪ್ರಪಂಚದಲ್ಲಿ ಹೇಳಕ್ಕೆ ಏನಿದೆ, ಸ್ವರ್ಗದಲ್ಲಿಯೂ ಲಕ್ಷ್ಮಿಯದೇ ರಾಜ್ಯಭಾರ, ಇನ್ನು ಈ ಭೂಲೋಕದಲ್ಲಿ ಹೇಳೋದೇನಿದೆ, ಎಲ್ಲ ನ್ಯಾಯ ಮತ್ತು ನೀತಿ ಎಲ್ಲ ಲಕ್ಷ್ಮಿಯ ಒಂದು ಆಟಿಕೆಗಳಾಗಿ ಇದೆ. ಇದನ್ನು ಅವಳು ಹೇಗೆ ಇಷ್ಟಪಡ್ತಾಳೋ, ಹೇಗೆ ಎಲ್ಲರನ್ನು ಕುಣಿಸ್ತಾಳೋ ಆ ರೀತಿ ಎಲ್ಲರೂ ನೃತ್ಯ ಆಡ್ತಾರೆ ಅಂತ ಅವರು ಬಂದು ಹೇಳಿದ್ರು. ಕೂಡ ಮಲಕ್ಕೊಂಡೇನೆ ಗರ್ವದಿಂದಲೇ ಹೇಳಿದರು, ಓಗೋ ತತ್ತೀನಿ ಅಂತ. ಹಾಗೆ ಹೇಳಿಬಿಟ್ಟು ಪಂಡಿತ್ಜಿಯವರು ಬಹಳ ನಿಶ್ಚಿಂತತೆಯಿಂದ ಅಲ್ಲಿ ಅವರು ಎಲೆ ಅಡಿಕೆ ಪೆಟ್ಟಿಗೆ ಇಟ್ಕೊಂಡಿದ್ರು, ಅದನ್ನು ತೆಗೆದ್ರು, ವಿಳ್ಯದೆಲೆ ತೊಗೊಂಡ್ರು, ಬಾಯಿಗೆ ಇಟ್ಕೊಂಡ್ರು, ಎಲ್ಲವನ್ನು ಮಾಡಿಕೊಂಡ್ರು, ಮತ್ತು ಒಂದು ಶಾಲು ತೆಗೆದ್ರು ಹೊದ್ಕೊಂಡ್ರು. ಮತ್ತು ಈ ಅಧಿಕಾರಿಗಳ ಬಳಿ ಬಂದು ಹೇಳು, ಸ್ವಾಮಿ ನಿಮ್ಮ ಕೃಪೆ ಹೇಳಿ, ಏನಂತ ಅಪರಾಧ ಆಗಿಬಿಟ್ಟಿದೆ, ಗಾಡಿಗಳನ್ನೆಲ್ಲ ನೀವು ತಡೆದು ನಿಲ್ಲಿಸ್ಬಿಟ್ಟಿದ್ದೀರಂತಲ್ಲ, ನಮ್ಮ ಮೇಲೆ ಯಾಕೆ ನಿಮಗೆ ನಮ್ಮ ಮೇಲೆ ನಿಮಗೆ ಕೃಪಾದೃಷ್ಟಿ ಇಲ್ಲವೇ,
ನಿಮ್ಮ ಅನುಗ್ರಹ ನಮಗಿರಬೇಕು ಅಂತ ಹೇಳಿದರು. ಈಗ ವಂಶಿದ್ದರು ಹೊರಟಾದಂತಹ ಧ್ವನಿಯಲ್ಲಿ ಹೇಳಿದ, ಇದು ಸರ್ಕಾರದ ಆಜ್ಞೆ ಅಂತ ಹೇಳಿದ. ಈಗ ಪಂಡಿತ್ ಆಲೋಪಿದ್ದೀನ್ ಕೂಡ ನಕ್ಬಿಟ್ಟು ಹೇಳಿದ, ನಾವು ಕೂಡ ಸರ್ಕಾರದ ಆಜ್ಞೆ ನಮಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ನಮಗೂ ಎಲ್ಲ ಗೊತ್ತು, ಸರ್ಕಾರನೂ ಗೊತ್ತು, ಎಲ್ಲನೂ ಗೊತ್ತು. ನಾವು ನಮಗೆ ಸರ್ಕಾರ ಯಾರು ಅಂದರೆ ನೀವೇ ಆಗಿದ್ದೀರಿ. ನೀವು ಮತ್ತು ನಿಮ್ಮ ಮನೆಯ ಪರಿಸ್ಥಿತಿಯನ್ನು ನೋಡಿ ನೀವು ನಾವೇನು ನಿಮ್ಮ ಮೇಲೆ ಯಾವತ್ತಾದರೂ ಕೋಪಗೊಂಡಿದ್ದೇವ? ನೀವು ವ್ಯರ್ಥವಾಗಿ ಯಾಕೆ ಇಷ್ಟೊಂದು ಕಷ್ಟ ತಗೊಳ್ತೀರಿ? ನೀವು ಇದೆಲ್ಲ ಬೇಡ, ನಾವು ಈ ಕಡೆಯಿಂದ ಹೋಗಕ್ಕೆ ನಮಗೆ ಗೊತ್ತು. ನಾವು ಹೋಗೋ ಮಾರ್ಗದಲ್ಲಿ ಯಾವ ದೇವಸ್ಥಾನ ಸಿಗುತ್ತೋ ಆ ದೇವ್ರನ್ನ ಪ್ರಸನ್ನಗೊಳಿಸ್ಬೇಕು, ಕಾಣಿಕೆ ಕೊಡಬೇಕು ಅನ್ನತಕ್ಕಂಥದ್ದು ಎಲ್ಲ ನಮಗೂ ಗೊತ್ತು. ನಾವು ನಿಮ್ಮ ಸೇವೆಗೆ ಸ್ವತಃ ನಾವೇ ಖುದ್ದಾಗೆ ಬಂದುಬಿಟ್ಟಿದ್ದೀವಿ, ಇನ್ನೇನು ಅಂತ ಕೇಳಿದರು. ಆಗ ವಂಶೀಧರನ ಮೇಲೆ ಅವರು ಅಂದ್ಕೊಂಡ್ರು ಐಶ್ವರ್ಯದಿಂದ ಮೋಹಿತರಾಗ್ಬಿಡ್ತಾರೆ ಅಂತ. ಆದರೆ ಇವರ ಈ ಒಂದು ಚಾಲಾಕಿತನದ ಪ್ರೇರೇಪಿಸುವ, ಹಣಕ್ಕಾಗಿ ಅವರನ್ನು ಮೇಲೆ ಹಣದ ದಾಹಕ್ಕೆ ಒಳಪಡಿಸುವಂತಹ ಮಾತುಗಳು ಯಾವುದು ಪ್ರಭಾವ ಬೀರಲೇ ಇಲ್ಲ. ಪ್ರಾಮಾಣಿಕತೆ ಯಾವೊಂದು ಹೊಸ ಅಲೆ ಅನ್ನತಕ್ಕಂಥದ್ದು ಇವರ ಮನಸ್ಸಿನಲ್ಲಿ ಇತ್ತು. ಅವರು ಗರ್ಜಿಸ್ಕೊಂಡು ಸ್ವಲ್ಪ ಹೊರಟಾಗಿ ಹೇಳಿದರು, ನಾವು ಅಂತಹ ಉಪ್ಪು ತಿಂದ ಮನೆಗೆ ಎರಡು ಬಗೆಯತಕ್ಕಂತಹ ನಮಕ್ ಹರಾಮ್ಗಳಲ್ಲ. ನಾವು ಹಣಕ್ಕಾಗಿ ನಮ್ಮ ಪ್ರಾಮಾಣಿಕತೆಯನ್ನು ನಾವು ಮಾರ್ಕೊಳ್ಳತಕ್ಕಂಥವರಲ್ಲ. ಈಗಲೇ ನಾವು ನಿಮ್ಮನ್ನು ಬಂಧಿಸ್ತೀವಿ, ಈಗ ನೀವು ನಮ್ಮ ಒಂದು ಸೆರೆಗೆ ಒಳಗಾಕಿದ್ದೀರಿ, ನೀವು ಈ ಕಾಯ್ದೆಗೆ ಅನುಸಾರ ನಾನು ನಡ್ಕೋತೀನಿ ಅಂತ, ಅದಕ್ಕಿಂತ ಹೆಚ್ಚಿನ ಮಾತಾಡೋಕ್ಕೆ ನನಗೆ ಪುರುಸೊತ್ತಿಲ್ಲ ಅಂತ ಹೇಳಿಬಿಟ್ಟು ಆ ಜಮಾದಾರರಾದಂತಹ ಬದಲು ಸಿಂಹನನ್ನು ಕರೆದು ನೀನು ಇವರನ್ನು ಬಂಧಿಸು ಅನ್ನೋ ಆಜ್ಞೆಯನ್ನು ಕೊಟ್ಬಿಟ್ರು. ಅವರು ಪಂಡಿತ್ ಆಲೋಕ್ದೀನ್ಗೆ ಸ್ತಂಭೀಭೂತರಾಗ್ಬಿಟ್ರು. ಅವರು ಆ ಗಾಡಿಯವರುಗಳಲ್ಲಿ ಅವರವರಲ್ಲೇ ಒಂದು ರೀತಿ ಕೋಲಾಹಲದ ಮಾತುಗಳು ಪ್ರಾರಂಭ ಆಗೋಯಿತು. ಪಂಡಿತ್ ಅವರ ಜೀವನದಲ್ಲಿ ಇದೇ ಮೊಟ್ಟ ಮೊದಲನೇದಾಗಿ ಅವರು ಇಂತಹ ಕಠಿಣವಾದ ಮಾತುಗಳನ್ನು ಕೇಳಬೇಕಾಗಿ ಬಂದಿತ್ತು. ಅವರು ಆ ಬದಲು ಸಿಂಹನತಕ್ಕಂಥವನು ಮುಂದುವರೆದ, ಅವನನ್ನು ಹತ್ಕಡಿ ಹಾಕಬೇಕು, ಅವ್ರ ಕೈಗೆ ಬೇಡಿ ಹಾಕಬೇಕು ಅಂತ. ಆದರೆ ಅವನು ಇವರಿಂದ ಪ್ರಭಾವಿತನಾಗಿದ್ದ, ಅವನು ಅಧಿಕಾರಿಗಳನ್ನೇ ಮನಸ್ಸಿನಲ್ಲಿ ಬೈಕೊಂಡೇ ವಿನಃ ತಪ್ಪು ಮಾಡದಂತಕ್ಕಂಥವ್ರನ್ನ ಅವನು ಬೈಕೊಳ್ಳೇ ಇಲ್ಲ. ಅವನಿಗೇನು ಬಂತು ಅಂದರೆ ಇವನೆಂತಹ ಒರಟಾದಂತಹ ಹುಡುಗ ಇವನು, ಇವನು ಮಾಯಾ ಮೋಹದ ಬಲೆಯಲ್ಲಿ ಇವತ್ತಿನವರೆಗೂ ಸಿಲುಕೊಂಡಿಲ್ಲ ಅಂತ ಕಾಣಿಸುತ್ತೆ, ಅದಕ್ಕೇನೆ ಅವನು ಈ ರೀತಿ ನಡ್ಕೋತಾ ಇದ್ದಾನೆ ಅಂತ ಆ ಅಧಿಕಾರಿಯ ಮೇಲೆ ಬೇಸರ ಪಟ್ಕೊಂಡ. ಬಹಳ ದೀನ ಭಾವದಿಂದ ಹೇಳಿದ, ಬಾಬು ಸಾಹೇಬ್ರೆ ಹೀಗೆ ಮಾಡಬೇಡಿ, ನಾವು ಅಳಿಸಿ ಹೋಗ್ಬಿಡ್ತೀವಿ, ನಮ್ಮ ಮರ್ಯಾದೆ ಅನ್ನತಕ್ಕಂಥದ್ದು ಮಣ್ಣು ಪಾಲಾಗ್ಬಿಡುತ್ತೆ, ನಮ್ಗೆ ಅವಮಾನ ಆಗ್ಬಿಡುತ್ತೆ. ನಮ್ಮನ್ನು ಈ ರೀತಿ ಬಂಧಿಸೋದ್ರಿಂದ ನಿಮಗೆ ಏನು ಸಿಗುತ್ತೆ? ನೀವು ಯಾತಕ್ಕೆ ಈ ರೀತಿ ನಮ್ಮ ಮೇಲೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀರಿ ಅಂತ ಪಂಡಿತರು ಮತ್ತೆ ವಿನಯದಿಂದ ಇವನ ಹತ್ರ ವಂಶೀಧರ ಹತ್ರ ಹೇಳಿಕೊಂಡ್ರು ಆಲೋಕ್ದೀನವರು. ಈಗ ವಂಶೀಧರು ಕಠೋರ ಸ್ವರದಲ್ಲಿ ಹೇಳಿದ, ನಾವು ಇಂಥ ಮಾತೆಲ್ಲ ಕೇಳೋದಕ್ಕೆಲ್ಲ ನಾವು ಇಷ್ಟಪಡೋದಿಲ್ಲ ಅಂತ. ಆಗ ಆಲೋಪಿದ್ದೀನು ಒಂದು ರೀತಿ ಹೇಗೆಪ್ಪ ಅಂತ ಹೇಳಿದ್ರೆ, ಒಂದು ಬಂಡೆಯಂತೆ ದೃಢವಾಗಿ ಇದ್ದಂಥವರು ಇವತ್ತು ಅವರ ಕಾಲಿನ ಕೆಳಗೆ ಸಿಕ್ಕಾಕ್ಕೊಂಡಿರ್ತಕ್ಕಂಥ, ಒಬ್ಬರ ಕಾಲು ಕೆಳಗೆ ತಾವು ಅದುಮಿಸ್ಕೊಳ್ಳೋ ತರತಕ್ಕಂತಹ ಭಾವನೆ ಅವರಿಗೆ ಆಯಿತು. ಸ್ವಾಭಿಮಾನ ಮತ್ತು ಹಣ ಐಶ್ವರ್ಯದ ಒಂದು ಅದೇನು ಅವುಗಳೇ ಇವನಿಗೆ ತಿರುಗಿಸಿ ಚೌಟಿನಲ್ಲಿ ಹೊಡೆದಂಗಾಗೋಗ್ಬಿಡ್ತು. ಆದರೆ ಇಲ್ಲಿವರೆಗೆ ಹಣದ ಒಂದು ಶಕ್ತಿಯಿಂದ ಅವ್ರಿಗೆ ಎಲ್ಲ ಭರವಸೆ ಇತ್ತು. ಆದರೆ ಅದರಿಂದ ಎಲ್ಲ ಆಗಬಹುದು ಅಂತ ಅಂದ್ಕೊಂಡು ಹೇಳಿದ್ರು, ನೋಡಿ ನಿಮಗೆ 1000 ರೂಪಾಯಿ ಕೊಡ್ತೀನಿ, ದಯವಿಟ್ಟು ನೀವು ಈ ಸಮಯದಲ್ಲಿ ಹಸಿದ ಸಿಂಹವಾಗಿದ್ದೀರಿ, ನಾವು ಹೇಳೋದು ಕೇಳಿಸ್ಕೊಳ್ತಾ ಇಲ್ಲ, ಬಿಟ್ಬಿಡಿ ಅಂತ ಎಷ್ಟು ಕುಟಂಗ್ ಕೊಡ್ತೀನಿ ಅಂತ ಹೇಳಿದ. ವಂಶೀಧರಷ್ಟೇ ಬಿಸಿನಲ್ಲಿ ಕಾವನಲ್ಲಿ ಹೇಳಿದ, 1000 ಅಲ್ಲ, ನೀವು 1 ಲಕ್ಷ ಕೊಟ್ಟರು, ನೀವು ನನ್ನನ್ನು ಒಳ್ಳೆ ಮಾರ್ಗದಿಂದ ನನ್ನನ್ನು ನೀವು ಹಿಂಜರಿಸೋದಕ್ಕೆ ದೂರ ಸರಿಸೋದಕ್ಕೆ ಆಗಲ್ಲ ಅಂತ ಹೇಳಿದ. ಧರ್ಮದ ಈ ಬುದ್ಧಿಹೀನ ಒಂದು ದೃಢತೆ ಮತ್ತು ಒಂದು ದೇವ ದುರ್ಲಭ ತ್ಯಾಗದಿಂದ ಮನಸ್ಸಿನಿಂದ ಅವನು ಬಹಳ ಹಿಂಜರಿತ ಇದ್ದ ಮತ್ತು ತನ್ನ ಎರಡೂ ಶಕ್ತಿಗಳ ಒಂದು ಸಂಗ್ರಾಮವನ್ನು ಈಗ ನೋಡಿದ.
ಒಂದು ಹಣ, ಅದರಿಂದ ಪ್ರೇರೇಪಿತನಾಗಿದ್ದ. ಇನ್ನೊಂದು ಆಕ್ರಮಣ ಅವನು ಇವನ ಮೇಲೆ ಮಾಡಿರತಕ್ಕಂಥದ್ದು. ಈ ವ್ಯಾಪಾರ 5,000 ರಿಂದ 10,000, 10 ರಿಂದ 15, 15 ರಿಂದ 20, ಎಷ್ಟು ಎಷ್ಟು ಹೆಚ್ಚಕ್ಕೆ ಸಾಧ್ಯವೋ ಅಷ್ಟು ಅವನು ಹೆಚ್ಚಿಸ್ಕೊಂಡೆ ಹೋದ. ಆದರೆ ಇವನು ಮಾತ್ರ ಬೆಟ್ಟದ ಹಾಗೆ, ಅವನು ಎಷ್ಟೇ ದುಡ್ಡು ಕೊಡ್ತೀನಿ ಅಂದರೂ ಕೂಡ ದೃಢನಾಗಿ ಅದು ಯಾವುದಕ್ಕೂ ಅವನು ತಲೆ ಬಾಗಲೇ ಇಲ್ಲ. ಈಗ ಆಲೋಪಿದ್ದೀನು ನಿರಾಶನಾಗಿ ಹೇಳಿದ, ಈಗ ಇದಕ್ಕಿಂತ ನನಗೆ ಇನ್ನೂ ಹೆಚ್ಚು ಕೊಡುವಷ್ಟು ಸಾಹಸ ಇಲ್ಲ. ಅದೇ ನಿಮ್ಮಿಷ್ಟ, ನೀವು ಮುಂದೆ ಏನು ಮಾಡ್ತೀರೋ, ನೀವು ಅಧಿಕಾರಿಗಳು ಅಂತ ಹೇಳಿಬಿಟ್ಟ. ಈಗ ವಂಶಿಧರು ತನ್ನ ಜಮಾದಾರನಿಗೆ ಅವನ ಜೊತೆ ಕರ್ಕೊಂಡ್ಬಂದಂಥವನಿಗೆ ಬದಲು ಸಿಂಹನಿಗೆ ಹೇಳಿದ, ನೀನು ನನಗೆ ಇವನು ಲಂಚ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಂತ ಅವನನ್ನು ಬೈತ ಯಾಲೋಪಿದ್ದೀನನ್ ಕಡೆಗೆ ಬಂದು, ನೀನು ಗಾಬರಿ ಆಗಬೇಡ, ಒಂದೆರಡು ಮೂರು ಅವನು ಅರೆಸ್ಟ್ ಮಾಡೋಕ್ಕೆ ಕೂಡ ಎಷ್ಟು ಭಯ ಅಂತ ಹೇಳಿದ್ರೆ, ಎರಡು ಮೂರು ಹೆಜ್ಜೆ ಮುಂದೆ ಇಟ್ಟವನು ಅವನನ್ನು ಬಂಧಿಸೋಕೆ ಹೊರಟವನು ತಿರ್ಗಾ ವಾಪಸ್ಸು ಹಿಂದಕ್ಕೆ ಬರ್ತಾನೆ. ಆಗ ಮತ್ತೆ ಇವರು ಕೇಳ್ತಾರೆ, ನೋಡಿ ದಯವಿಟ್ಟು ನೀವು ದೊಡ್ಡ ಮನ್ಸು ಮಾಡಿ ನನ್ನ ಮೇಲೆ ದಯೆ ಇಡಿ, ಬೇಕಾದ್ರೆ 25,000 ನಾನು ಕೊಟ್ಬಿಡ್ತೀನಿ ಅಂತ ಹೇಳಿದ. ಆಗ ಅದೆಲ್ಲ ಅಸಾಧ್ಯದ ಮಾತು ಅಂದ. 30,000 ಅಂದರೆ ಯಾವ ರೀತಿಯೂ ಸಾಧ್ಯ ಇಲ್ಲ ಅಂದರೆ, 40,000 ಅಂದರೆ 40,000 ಅಲ್ಲ 40,00,000 ಕೂಡ ಅಸಾಧ್ಯವಾದಂಥದ್ದು ಅಂತ ಹೇಳಿಬಿಟ್ಟ. ಈಗ ಬದಲು ಸಿಂಹ ಈ ವ್ಯಕ್ತಿಯನ್ನು ತಾನು ಬಂದಿದ್ದ. ಈಗ ಒಂದು ಮಾತು ಸಹ ಅವನ ಕಿವಿಗೆ ಕೇಳಿಸ್ತಾ ಇರಲಿಲ್ಲ. ಧರ್ಮ ಅನ್ನೋದು ಹಣವನ್ನು ತನ್ನ ಕಾಲು ಕೆಳಗಡೆಗೆ ಹಾಕ್ಕೊಂಡು ತುಳಿದು ಬಿಟ್ಟಿತ್ತು. ಆಲೋಪಿದ್ದೀನು ಒಬ್ಬ ದಷ್ಟ ಪುಷ್ಟ ಮನುಷ್ಯನಾಗಿದ್ದ, ಅವನು ಕೈಗೆ ಬೇಡಿಗಳನ್ನು ಹಾಕ್ಕೊಂಡು ಬರ್ತಾ ಇರತಕ್ಕಂಥದ್ದನ್ನು ನೋಡಿದಾಗ ನಾಲ್ಕೂ ಕಡೆ ನಿರಾಶರಾಗಿ ಕಾತರ ದೃಷ್ಟಿಯಿಂದ ಜನ ನೋಡ್ತಾ ಇದ್ರು. ಅವನು ಹತ್ತು ಕಡೆ ಹಾಕಿದ ತಕ್ಷಣ ಆ ಅವಮಾನವನ್ನು ತಡ್ಕೊಳಕ್ಕಾಗದೆ ಹಾಗೆ ಮೂರ್ಛಿತನಾಗಿ ಕೆಳಗಡೆ ಬಿದ್ದೇ ಬಿಟ್ಟ. ಪ್ರಪಂಚ ನಿದ್ದೆ ಮಾಡ್ತಾ ಇತ್ತು, ಆದರೆ ಪ್ರಪಂಚದ ನಾಲಿಗೆ ಮಾತ್ರ ಎಚ್ಚರವಾಗಿಯೇ ಇತ್ತು. ಬೆಳಗ್ಗೆ ನೋಡ್ತಾ ಇದ್ದಂಗೆ ಬಾಲಕರಿಂದ ಹಿಡಿದು ಮುದುಕರವರೆಗೆ ಕೂಡ ಎಲ್ಲರ ಬಾಯಿನಲ್ಲೂ ಇದೇ ಸುದ್ದಿ ಬರ್ತಾ ಇತ್ತು. ಇವನ ವ್ಯವಹಾರದ ಬಗ್ಗೆ ದೊಡ್ಡ ಮನುಷ್ಯ ಮೆರೀತಾ ಇದ್ದ, ಹಂಗಿದ್ದ ಹಿಂಗಿದ್ದ ಅಂತ ಅನೇಕ ಟೀಕ ಟಿಪ್ಪಣಿಗಳು ಎಲ್ಲವೂ ಕೂಡ ನಿಂದನೆಗಳು ಎಲ್ಲವೂ ಮಾಡೋಕ್ಕೆ ಜನಕ್ಕೆ ಒಂದು ಆಹಾರ ಸಿಕ್ಕಂಗೆ ಆಗೋಗ್ಬಿಡ್ತು. ಇಡೀ ಪ್ರಪಂಚವೇ ಪಾಪಿಯಾಗಿ ಇವನ ಪಾಪದ ವ್ಯವಹಾರ ಅನ್ನತಕ್ಕಂಥದ್ದು ಎಲ್ಲರೂ ಅಂದ್ಕೊಂಡ್ರು. ನೋಡು, ಯಾವಾಗಲೂ ಒಂದೇ ಸಮ ಇರೋದಿಲ್ಲ, ಎಲ್ರಿಗೂ ಒಂದು ಕಾಲ ಬರುತ್ತೆ. ಒಂದು ಆನೆಗೊಂದು ಕಾಲ ಆದರೆ ಬೆಕ್ಕಗೊಂದು ಕಾಲ, ಹಾಗೆ ಒಂದೊಂದು ಕಾಲ ಇರುತ್ತೆ ನೋಡಿ, ಇದೇ ಥರ ಇರುತ್ತಾ ಅಂತ ಎಲ್ಲರೂ ಹೇಗೆ ಮಾತಾಡೋಕೆ ಶುರು ಮಾಡಿದ್ರು ಅಂದರೆ, ಹಾಲಿನಲ್ಲಿ ಹಾಲಿಗೆ ನೀರು ಸೇರಿಸಿಬಿಟ್ಟು ಹಾಲು ಅಂತ ಮಾರತಕ್ಕಂಥ, ಅಂದರೆ ಅವನು ಕೂಡ ಅನ್ಯಾಯಿ, ಆದರೂ ಅವನು ಇವನನ್ನು ಟೀಸ್ ಮಾಡ್ಯಾನ ಅಂತಹ ಗೊಲ್ಲರಿಂದ ಹಿಡಿದು ಬರೀ ಊಹಾಪೋಹಗಳಲ್ಲಿ ಇರತಕ್ಕಂತಹ ಅಧಿಕಾರಿ ವರ್ಗದಿಂದ, ಇವು ದೊಡ್ಡ ಮನುಷ್ಯರು ಅಂದ್ಕೊಂಡು ರೈಲ್ನಲ್ಲಿ ಹೋಗ್ತಾರೆ, ಟಿಕೆಟೇ ತಗೊಳ್ಳೋದಿಲ್ಲ, ದೊಡ್ಡ ಮನುಷ್ಯರ ಥರ ನೋಡ್ಕೋತಾರೆ. ಮತ್ತು ಎಲ್ಲ ಇದು ಖಾಲಿ ಪತ್ರಗಳಿಗೆ ಬಡವ್ರ ಹತ್ರ ಎಲ್ಲ ಸೈನ್ ಮಾಡಿಸ್ಕೊಂಡು ಬಿಟ್ಟು ದೇವತೆಗಳ ಥರ ಕತ್ತೆತ್ಕೊಂಡು ಮೆರೀತಾ ಇದ್ರು ಇವರೆಲ್ಲ ಅಂತ. ಯಾವಾಗ ಮಾರನೇ ದಿನ ಆಲೋಪದಿನ ಅರೆಸ್ಟ್ ಆಗಿ ಅವನು ಕಾನ್ಸ್ಟೇಬಲ್ಗಳು ಅವನ ಕೈಗೆ ಬೇಡಿಗಳನ್ನು ಹಾಕಿ ಎಳ್ಕೊಂಡು ಹೋಗ್ತಾ ಇದ್ರು, ಹೃದಯದಲ್ಲಿ ಗ್ಲಾನಿ ಮತ್ತು ಕ್ಷೋಭೆಯಿಂದ ತುಂಬಿತ್ತು ಆಲೋಪದಿನಿಗೆ. ನಾಚಿಕೆಯಿಂದ ಅವನು ತನ್ನ ಕತ್ತನ್ನು ಕೆಳಗಡೆಗೆ ಬಗ್ಗಿಸ್ಬಿಟ್ಟಿದ್ದ. ಕೋರ್ಟಿನ ಕಡೆಗೆ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಪಟ್ಟಣದಲ್ಲಿ ಎಲ್ಲೆಲ್ಲೂ ಗುಜು 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 ಶಬ್ದ ಕೋಲಾಹಲ, ಒಬ್ರಿಗೊಬ್ರು ಇದೇ ವಿಷಯನ ಕಾಮೆಂಟ್ ಮಾಡ್ತಾ ಇದ್ರು ಅವನ ಬಗ್ಗೆ. ಆದರೆ ಕೋರ್ಟ್ಗೆ ಹೋದ ಮೇಲೆ ತಡ ಎಲ್ಲಿತ್ತು? ಪಂಡಿತ್ ಆಲೋಪದಿನ ಈ ಒಂದು ಅಗಾಧವಾದ ಕಾಡಿಗೆ ಸಿಂಹ ಆಗಿದ್ದ ಅವನು. ಅಧಿಕಾರಿ ವರ್ಗ ಎಲ್ಲರೂ ಕೂಡ ಅವನ ಭಕ್ತರೇ ಆಗಿದ್ದರು, ಅವನ ಸೇವಕರಾಗಿದ್ದರು. ವಕೀಲರು ಎಲ್ಲರೂ ಅವನ ಆಜ್ಞಾಪಾಲಕರಾಗಿದ್ದರು. ಅವರೆಲ್ಲರೂ ಅವನ ಕೈ ಕೆಳಗಿನ ಒಂದು ಕೂಲಿ ಕೆಲಸಗಾರರ ಥರ ಇದ್ದರು. ಅಲ್ಲಿ ಇರತಕ್ಕಂತಹ ಪೊಲೀಸ್ ಚೌಕಿದಾರರು ಕೂಡ ಅವರೆಲ್ಲರೂ
ಇವನು ಕೊಂಡ್ಕೊಳ್ಳದೇನೆ ಅವರೆಲ್ಲ ಇವನಿಗೆ ಗುಲಾಮರಾಗಿದ್ದರು. ಆ ಥರ ಅವನಿದ್ದ ಊರಿನಲ್ಲಿ. ಅವನನ್ನು ನೋಡ್ತಾ ಇದ್ದಾನೆ ಜನ ನಾಲ್ಕು ಕಡೆ ಅವರವ್ರ ಇಂದ ಓಡಿ ಬಂದರು ಎಲ್ಲರೂ ಇವನ ಹತ್ರಕ್ಕೆ. ಎಲ್ರಿಗೂ ಆಶ್ಚರ್ಯ ಆಯಿತು, ಇದೇನು ಇವನನ್ನು ಯಾತಕ್ಕೆ ಈ ರೀತಿ ಮಾಡಿದ್ದಾರೆ, ಕಾನೂನಿನ ಒಂದು ಸಂಕೋಲೆಯಲ್ಲಿ ಇವನನ್ನು ಸಿಗಿಸಿದ್ದಾದರೂ ಯಾರು, ಯಾಕೆ ಇಂಥ ಮನುಷ್ಯನ ಹತ್ರ ಹೋಗೋದೇ ಅಸಾಧ್ಯವಾದಂತಹ ಅದು, ಅಷ್ಟು ಧೈರ್ಯ ಮಾಡ್ತಿರತಕ್ಕಂತಹವನು ಯಾರು, ಯಾರವನು, ಇವನಿಗಿರತಕ್ಕಂತಹ ಒಂದು ವಾಚಾಲಿತನ ಬಾಯಿ ಬಡಿಯತಕ್ಕಂತಹ ಇದು ಧೈರ್ಯ ಇವನಿಗೆ, ಇಷ್ಟೆಲ್ಲ ಇರೋವನನ್ನು ಈ ಕಾನೂನಿನ ಒಂದು ಚೌಕಟ್ಟಿನ ಒಳಗಡೆಗೆ ಇವನು ಹೇಗೆ ಬಂದ, ಹೇಗೆ ಸಿಕ್ಕಾಕೊಂಡ ಅನ್ನೋದೇ ಎಲ್ರಿಗೂ ಆಶ್ಚರ್ಯ. ಪ್ರತಿಯೊಬ್ಬ ಮನುಷ್ಯನು ಕೂಡ ಅವನ ಬಗ್ಗೆ ಸಹಾನುಭೂತಿಯನ್ನು ತೋರ್ಸಕ್ಕೆ ಶುರು ಮಾಡಿದ. ಬಹಳ ಒಂದು ತತ್ಪರತೆಯಿಂದ ಈ ಆಕ್ರಮಣವನ್ನು ತಡ್ಕೊಳ್ಳೋದಕ್ಕಾಗಿ ವಕೀಲರಿಗೆ ಒಂದು ಸೈನ್ಯವೇ ಇವನಿಗೆ ಇವನ ಪರವಾಗಿ ವಾಸಕ್ಕೆ ಸಿದ್ಧರಾಗ್ಬಿಟ್ರು. ನ್ಯಾಯ ಎಂಬ ಮೈದಾನದಲ್ಲಿ ಧರ್ಮ ಮತ್ತು ಹಣದ ಯುದ್ಧ ಅನ್ನೋದು ಒಂದಕ್ಕೊಂದು ಎದುರಿಸಿ ಒಂದರ ಎದುರಿಗೆ ಒಂದು ಹೋರಾಡಕ್ಕೆ ಪ್ರಾರಂಭ ಮಾಡಿದ್ವು. ವಂಶೀಧರ ಸುಮ್ಮನೆ ನಿಂತಿದ್ದ. ಅವನ ಬಳಿ ಸತ್ಯದ ಹೊರತಾಗಿ ಇನ್ಯಾವ ಬಲವೂ ಇರಲಿಲ್ಲ. ಅವನಿಗೆ ಸ್ಪಷ್ಟ ಭಾಷಣ, ಅದನ್ನು ನಡೆದ ಘಟನೆಯನ್ನು ಸ್ಪಷ್ಟವಾಗಿ ವಿವರಿಸುವಂತಹ ಒಂದು ಸಾಮರ್ಥ್ಯವನ್ನು ಬಿಟ್ಟರೆ ಬೇರೆ ಯಾವ ಶಸ್ತ್ರಗಳು ಅವನ ಬಳಿ ಇರಲಿಲ್ಲ. ಸಾಕ್ಷಿಗಳೇನೋ ಇದ್ದವು, ಆದರೆ ಸಾಕ್ಷಿಗಳೆಲ್ಲ ಯಾರು, ಎಲ್ಲ ಅವನ ಪರವಾಗಿ ಹೇಳತಕ್ಕಂಥದ್ದು, ಒಂದು ರೀತಿ ವಿಚಲಿತವಾಗಿ ಸತ್ಯವನ್ನೇ ಅಲ್ಲಾಡಿಸುವಂತಹ ಸಾಕ್ಷಿಗಳಾಗ್ಬಿಟ್ಟಿದ್ವು ಅವೆಲ್ಲ. ಎಲ್ಲಿವರೆಗಪ್ಪ ಅಂತ ಹೇಳಿದ್ರೆ, ಮುನ್ಶೀಜಿಯವರು ನ್ಯಾಯವನ್ನು ಸಹ ತಮ್ಮ ಕಡೆ ಎಳ್ಕೊಂಡ್ಬಿಟ್ರು. ಹೇಗೆ ಅಂತ ಹೇಳಿದ್ರೆ, ನ್ಯಾಯ ಅನ್ನುವ ದರ್ಬಾರ್ನಲ್ಲಿ ಅಲ್ಲಿನ ಕೆಲಸಗಾರರೆಲ್ಲರೂ ಕೂಡ ಪಕ್ಷಪಾತ ಎಂಬ ಒಂದು ನಶೆಯಲ್ಲಿ ಅವರೆಲ್ಲರೂ ತೊಡಗಿಬಿಟ್ರು. ಪಕ್ಷಪಾತ ಮತ್ತು ನ್ಯಾಯ ಇದೆಲ್ಲಿ ಒಂದಕ್ಕೊಂದರಲ್ಲಿ ಯಾವ ಹೊಂದಾಣಿಕೆ? ಎಲ್ಲಿ ಪಕ್ಷಪಾತ ಇದೆಯೋ ಅಲ್ಲಿ ನ್ಯಾಯವನ್ನು ಯಾರೂ ಕೂಡ ಕಲ್ಪಿಸಿ ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ. ಕೋರ್ಟ್ನಲ್ಲಿ ಶೀಘ್ರವೇ ಈ ಮೊಕದ್ದೊಮ್ಮೆ ಮುಗದೇ ಹೋಯಿತು. ಡೆಪ್ಟಿ ಮ್ಯಾಜಿಸ್ಟ್ರೇಟ್ರು ತಮ್ಮ ಇದರಲ್ಲಿ ನ್ಯಾಯವನ್ನು ಬರೆಯತಕ್ಕಂತಹ ಇದರಲ್ಲಿ ಜಡ್ಜ್ಮೆಂಟ್ನಲ್ಲಿ ಏನು ಬರೆದ್ರು ಅಂತ ಹೇಳಿದ್ರೆ, ಪಂಡಿತ್ ಆಲೋಕ್ ದೀನ್ನ ವಿರುದ್ಧ ಈ ಒಂದು ಯಾವ ಪ್ರಮಾಣವೂ ಸಿಕ್ಕಿಲ್ಲ, ಒಂದು ಇದೆಲ್ಲ ಭ್ರಮೆಯಿಂದ ಮಾಡಿರತಕ್ಕಂತಹ ಕೆಲಸ, ಅವರು ಬಹಳ ಒಳ್ಳೆಯ ವ್ಯಕ್ತಿಗಳು, ಈ ವಿಷಯವನ್ನು ಅವರು ಈ ಥರ ಎಲ್ಲ ಮಾಡ್ತಾರೆ ಅವರು ಅಂದರೆ ಅದು ಕಲ್ಪನೆಯಿಂದ ಹೊರತುಪಡಿಸಿದ್ದು, ಸಣ್ಣ ಲಾಭಕ್ಕಾಗಿ ಇಂತಹ ಘನ ವ್ಯಕ್ತಿಗಳು ಇಂತಹ ಕೆಲಸ ಯಾವತ್ತೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಉಪ್ಪಿನ ವಿಭಾಗದ ಅಧಿಕಾರಿಯಾದಂಥ ಮುನ್ಶಿ ವಂಶೀಧರವ್ರಿಗೆ ಅವ್ರದ್ದು ಏನು ಹೆಚ್ಚು ತಪ್ಪಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಮಗೆ ದುಃಖದ ವಿಷಯ ಅಂದರೆ ಅವರು ತಪ್ಪಿತಸ್ಥರಲ್ಲದವರನ್ನ ತಪ್ಪಿತಸ್ಥರು ಅಂತ ಅವರಿಗೆ ಶಿಕ್ಷೆ ಕೊಟ್ಟು ಕೊಡೋ ಪ್ರಯತ್ನವನ್ನು ಪಟ್ಟಿದ್ದು ಅವರ ಒಂದು ಉದ್ದಟತನ ಅಂತಲೇ ನಾವು ಹೇಳ್ತೀವಿ. ಇಂತಹ ಒಳ್ಳೆಯ ವ್ಯಕ್ತಿಗೆ ಇವರಿಂದಾಗಿ ಕಷ್ಟ ಉಂಟಾಗಿದೆ. ನಾವು ಏನಪ್ಪ ಹೇಳ್ತೀವಿ ಅಂದರೆ, ಅವರಿಗೆ ಇನ್ನು ಮುಂದೆ ಅವರು ಜಾಗೃತರಾಗಿರಬೇಕು. ಆ ವಿಭಾಗದಲ್ಲಿ ಸಂಶಯ ಅನ್ನತಕ್ಕಂಥದ್ದು ಹೆಚ್ಚಿರೋದ್ರಿಂದ ಈ ಸಂಚು ನಡೆದಿರಬಹುದು ಅನ್ನೋ ಊಹೆ ಅವರ ಮನಸ್ಸಿಗೆ ಬರಲಾಗಿ ಅವರ ಬುದ್ಧಿ ವಿವೇಕ ಎಲ್ಲವೂ ಕೂಡ ಭ್ರಷ್ಟವಾಗ್ಬಿಡ್ತು. ಮುಂದೆಂದು ಅವರು ಈ ಥರ ಎಲ್ಲ ಒಳ್ಳೆಯವ್ರಿಗೆಲ್ಲರನ್ನೂ ಶಿಕ್ಷೆ ಕೊಡಿಸೋ ಥರ ಕೆಲಸ ಮಾಡಬಾರ್ದು, ಎಚ್ಚರಿಕೆಯಿಂದ ಬುದ್ಧಿವಂತಿಕೆಯಿಂದ ನಡ್ಕೋಬೇಕು ಅನ್ನೋ ತೀರ್ಪನ್ನು ಜಡ್ಜು ಬರೆದ್ಬಿಟ್ರು. ವಕೀಲರು ಈ ತೀರ್ಪನ್ನು ಕೇಳಿದ ತಕ್ಷಣ ಕುಣಿದಾಡ್ಬಿಟ್ರು. ಪಂಡಿತ್ ಆಲೋಕ್ ದೀನ್ ನಗ್ತಾನೆ ಹೊರಗಡೆಗೆ ಹೊರಟರು. ಅವರು ಸ್ವಜನ ಬಾಂಧವರು ಹಣವನ್ನು ಹೇಗೆ ಹರಿಸ್ಬಿಟ್ಟಿದ್ರು ಅಂತ ಹೇಳಿದ್ರೆ, ಒಂದು ಉದಾರತೆಯ ಒಂದು ಸಾಗರ ಅಂದರೆ ಅದರ ಅಲೆಯಲ್ಲಿ ಎಂತಹ ಒಂದು ತಳಪಾಯವೂ ಕೂಡ ಅಳ್ಳಾಡ್ ಹೋಗ್ಬಿಡಬೇಕು. ಆ ರೀತಿ ಕೋರ್ಟಿನ ನ್ಯಾಯಾಧೀಶರಿಗೆ ಹಣವನ್ನೆಲ್ಲ ಚೆನ್ನಾಗಿ ಹರಿಸ್ಬಿಟ್ಟಿದ್ರು. ಈಗ ವಂಶೀಧರ್ ಹೊರಗಡೆಗೆ ಬಂದ, ನಾಲ್ಕು ಕಡೆ ಅವನು ನೋಡಿದ, ಮೇಲಿನಿಂದ ವ್ಯಂಗ್ಯ ಬಾಣಗಳು ಎಲ್ಲರೂ ಇವನಿಗೆ. ಯಾರು ನೋಡು ಅವನು ಒಳ್ಳೆಯವನನ್ನು ಈ ಥರ ಮಾಡಿಬಿಟ್ನಲ್ಲ ಇವನು ಅಂತ ಅಲ್ಲಿನ ಕೆಲಸಗಾರನಿಂದ ಹಿಡಿದು ಎಲ್ಲರೂ ಆಕ್ಷೇಪಣೆ ಮಾಡೋದಕ್ಕೆ
ಶುರು ಮಾಡಿಬಿಟ್ರು. ಒಂದೊಂದು ಸಮಯದಿಂದ ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಆಳೆಗೊಂದು ಕಲ್ಲು ಅಂತಾರೆ. ಆ ರೀತಿ ಒಬ್ಬೊಬ್ಬರು ಒಂದೊಂದು ರೀತಿಯ ಕಟು ವಚನಗಳನ್ನು ಸಂಕೇತ ಮಾಡಿ ಇವನ ಬಗ್ಗೆ ಹೇಳ್ತಿದ್ರು. ಯಾವ ಒಂದು ಗರ್ವಾಜ್ಞಿ ಅನ್ನತಕ್ಕಂಥದ್ದು ಒಂದು ಇವನಲ್ಲಿ ತಾನು ಸರಿಯಾದದ್ದನ್ನೇ ಮಾಡಿದ್ದೀನಿ ಅಂತ. ಆದರೆ ಈ ಒಂದು ಕೇಸ್ನ ಸಫಲತೆ ಆಗದೆ ಹೋದರೂ ಕೂಡ ಅವನ ಮನಸ್ಸಿನಲ್ಲಿ ಏನಂದರೆ ಅಪಮಾನ ತನಗೆ ಆಗಿದ್ದರೂ ಕೂಡ ತಾನು ಮಾಡಿದ ಕೆಲಸದ ಬಗ್ಗೆ ಅವನಿಗೆ ಅಭಿಮಾನ ಇತ್ತು. ವಂಶೀಧರ ಹಣವನ್ನು ದ್ವೇಷ ಹಣದಿಂದ ದ್ವೇಷವನ್ನು ಕೊಂಡ್ಕೊಂಡು ಬಿಟ್ಟಿದ್ದ ಅವನು. ಅವನ ಅದು ಅವನು ಅದಕ್ಕೆ ಪ್ರತಿಯಾಗಿ ಬೆಲೆ ತೆರಬೇಕಾಗಿ ಬರೋದು ಅನಿವಾರ್ಯ ಆಗ್ಬಿಡ್ತು. ಸುಮಾರು ಕಷ್ಟದಿಂದ ಒಂದು ವಾರ ಕಳೆದಿರಬಹುದು. ಅವನಿಗೆ ಮೇಲಿನ ಆಫೀಸರ್ನಿಂದ ನೀನು ಇದರಲ್ಲಿ ನೀನು ಅವನಿಗೆ ಯಾರು ನ್ಯಾಯವಾಗಿ ನಡ್ಕೊಂಡೋ ಅವನಿಗೆ ದಂಡ ಅನ್ನತಕ್ಕಂಥ ಸಿಕ್ತು. ಏನಪ್ಪ ಅಂದರೆ ಅವನ ಭಗ್ನ ಹೃದಯಕ್ಕೆ ಅತೀವ ಶೋಕವಾಯಿತು, ಖೇದವಾಯಿತು, ನೀನು ಸರಿಯಾಗಿ ಕೆಲಸ ಮಾಡಿಲ್ಲ, ನಿನ್ನ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳಿ ವ್ಯತೀತವಾಗಿ ಅವನ ಮನೆಗೆ ಬರಬೇಕಾಗಿ ಬಂತು. ಮುದುಕನಾದ ಮುನ್ಶಿಜಿ ಅವರು ಮೊದಲೇ ಮಗನ ಬಗ್ಗೆ ಎಲ್ಲ ಹೇಳಿ ಕಳಿಸಿದ್ರು, ಎಷ್ಟು ತಿಳಿಯ ಹೇಳಬೇಕು. ಆದರೆ ಮಗ ತನ್ನ ಮಾತನ್ನು ಕೇಳಿರಲಿಲ್ಲ, ಅವನು ಇಷ್ಟ ಬಂದಂಗೆ ಮಾಡಿದ್ದ. ಆದ್ದರಿಂದ ಈ ನನಗೆ ವೃದ್ಧಾಪ್ಯದಲ್ಲಿ ಇವನು ಈ ತರಹ ಮಾಡಿಬಿಟ್ನಲ್ಲ ಅಂತ ಬರೀ ಈ ಒಣ ಸಂಬಳವನ್ನೇ ಬಯಸ್ಕೊಂಡು ಇಂಥ ಅವಕಾಶ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದ. ನಾವು ಇವಾಗ ಕೆಲಸ ಮಾಡಿದ್ವಿ, ಬೇಕಾದಷ್ಟು ವರ್ಷ ಸರ್ವಿಸ್ ಮಾಡಿದ್ವಿ, ಏನು ಮಾಡೋಕ್ಕಾಯಿತು? ನಾವು ಏನು ಮಾಡ್ಕೊಳಕ್ಕಾಗಲೇ ಇಲ್ಲ, ಬರೀ ಪ್ರಾಮಾಣಿಕತೆಯಲ್ಲೇ ನಾವು ನಡ್ಕೊಂಡು ಬಂದ್ಬಿಟ್ವಿ. ಮನೆಯಲ್ಲಿ ಕತ್ತಲಿದ್ದರೂ ಕೂಡ ದೇವಸ್ಥಾನದಲ್ಲಿ ದೀಪ ಉರಿಲಿ ಅನ್ನತಕ್ಕಂಥವು ನೀವು ಅಂತ. ಅಂದರೆ ನನ್ನ ಮನೆಯಲ್ಲಿ ಇಷ್ಟು ಕಷ್ಟ ಇದ್ರೂ ಸರ್ಕಾರದ ಪರವಾಗಿ ಇವನು ನಡ್ಕೊಂಡ್ಬಿಟ್ಟ ಅಂತ. ಇಷ್ಟು ಇವನನ್ನು ಓದಿಸಿದ್ದು ಬರೆಸಿದ್ದು ಇವನಿಗೆ ಇಷ್ಟೆಲ್ಲ ಎಜುಕೇಷನ್ ಕೊಟ್ಟಿದ್ದೆಲ್ಲ ವ್ಯರ್ಥ ಆಗಿಬಿಟ್ಟು ಅಂತ. ಇದರ ಕೆಲವೇ ದಿವಸಗಳ ನಂತರ ಮುನ್ಶಿ ವಂಶೀಧರನ ಒಂದು ಈ ದುರವಸ್ಥೆಯಿಂದ ಅವನು ಮನೆಗೆ ಬಂದಾಗ ವಯಸ್ಸಾದಂತಹ ತಂದೆ ಈ ವಿಷಯವನ್ನು ಕೇಳಿ ತಲೆ ಚೆಚ್ಚಿಕೊಂಡ್ರು ಮತ್ತು ಹೇಳಿದ್ರು, ನಿನ್ನಂತಹ ಅವನ ಮಗನನ್ನು ಹಡಿದಕ್ಕೆ ನಾನು ತಲೆ ಎತ್ಕೊಂಡು ತಿರುಗೋ ಹಂಗಿಲ್ಲ ಕಣೋ ಅಂತ ಹೇಳಿದ್ರು. ಬಹಳ ಹೊತ್ತಿನ ತನಕ ಅವರು ಪಶ್ಚಾತ್ತಾಪ ಪಟ್ಕೊಂಡು ಕೈ ಕೈ ಇಸ್ಕೊಂಡ್ರು. ಕೋಪದಲ್ಲಿ ಕೆಲವು ಕಠಿಣ ಮಾತುಗಳನ್ನು ಕೂಡ ಮಗನಿಗೆ ಹೇಳಿದರು. ಅವನು ಅದನ್ನು ಕೇಳಿಸ್ಕೊಳ್ಳೋಕ್ಕೆ ಅಲ್ಲಿರಲೇ ಇಲ್ಲ. ಅವನು ಕೂಡ ಕೋಪದಿಂದ ಒಳಗಡೆಗೆ ಹೊರಟೋಗ್ಬಿಟ್ಟಿದ್ದ. ವಯಸ್ಸಾದಂತಹ ತಾಯಿ ದುಃಖಿತ್ಲಾದ್ಲು. ಅವಳು ಮಗ ಮೇಲೆ ಸಂಪಾದನೆ ಮಾಡ್ತಾನೆ, ತಾನು ಜಗನ್ನಾಥ ಹೋಗಬೇಕು, ಪುರಿ ಹೋಗಬೇಕು, ರಾಮೇಶ್ವರದ ಯಾತ್ರೆ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ಲು. ಅವಳ ಆಸೆಗಳು ಕೂಡ ಎಲ್ಲ ಮಣ್ಣು ಪಾಲಾಗೋಗ್ಬಿಡ್ತು. ಹೆಂಡತಿ ಸಹ ಗಂಡನಿಗೆ ಮುಖ ಕೊಟ್ಟು ಮಾತೆ ಆಡಿಸ್ತಿರ್ಲಿಲ್ಲ, ಅವಳು ಕೂಡ ಅವನಿಂದ ದೂರವೇ ಆಗ್ಬಿಟ್ಲು. ಈ ರೀತಿ ಒಂದು ವಾರ ಕಳೀತು. ಸಾಯಂಕಾಲದ ಸಮಯ ಆಗಿತ್ತು. ಮುದುಕರಾದ ಮುನ್ಶೀಜಿ ಕೂತ್ಕೊಂಡು ರಾಮನಾಮದ ಒಂದು ಕೈನಲ್ಲಿ ಜಪಮಾಲೆಯನ್ನು ಹಿಡ್ಕೊಂಡು ಜಪ ಮಾಡ್ತಾ ಇದ್ರು. ಆ ಸಮಯಕ್ಕೆ ಸರಿಯಾಗಿ ಅವರ ಮನೆ ಬಾಗಿಲಿನಲ್ಲಿ ಒಂದು ವ್ಯವಸ್ಥಿತವಾದಂತಹ ಶೃಂಗರಿಸಲ್ಪಟ್ಟಂತಹ ಒಂದು ರಥ ಬಂದು ನಿಂತ್ಕೊಳ್ತು. ಮುನ್ಶೀಜಿಯವರಿಗೆ ಆಶ್ಚರ್ಯದಿಂದ ಅವರು ಯಾರು ಬಂದಿರಬಹುದು ಅಂತ ಓಡ್ ಬಂದರು. ನೋಡಿದ್ರೆ ಆ ರಥದಲ್ಲಿ ಪಂಡಿತ್ ಆಲೋಕ್ ದಿನ್ ಬಂದಿದ್ರು. ಇವರು ತಲೆಬಾಗಿ ಅವರು ಜನರಲ್ ಆಗಿ ಮಾತಾಡೋ ಹಾಗೆ ಅವರನ್ನ ಹೊಗಳಿ ಹೇಳಿದ್ರು, ಓಹೋ ಇವತ್ತು ನೀವು ನಮ್ಮ ಮನೆ ಬಾಗಿಲವರೆಗೂ ಬಂದ್ಬಿಟ್ರಿ, ಇದು ನಮ್ಮ ಭಾಗ್ಯ ಅಂತ ಅಂದ್ಕೊಂತೀವಿ, ನಿಮ್ಮ ಪಾದ ಬೆಳೆಸಿದ್ದಕ್ಕೆ ಅಂತ ಹೇಳಿದ್ರು. ನೀವು ನಮ್ಮ ಪೂಜ್ಯ ದೇವತೆ, ನಿಮಗೆ ನಾನು ಹೆಂಗೆ ಮುಖ ತೋರಿಸ್ಲಿ, ನಾನು ನಿಮ್ಮ ಮುಖ ತೋರ್ಸಕ್ಕೆ ಲಾಯಕ್ಕಾಗಿಲ್ಲ, ಆದರೆ ಏನು ಮಾಡೋದು, ನನ್ನ ಮಗ ಅವನು ಅಭಾಗ್ಯ ಕೆಟ್ಟವನವನು, ಇಲ್ಲದೆ ಹೋದರೆ ನಾನು ಇವತ್ತು ನಿಮ್ಮ ಎದುರಿಗೆ ಮುಖ ಕೊಟ್ಟು ಮಾತಾಡೋಕ್ಕಾಗ್ದಂಗೆ ಮಾಡ್ತಿದ್ನ ಅವನು. ನಿಜವಾಗ್ಲೂ ದೇವರು ಮಕ್ಕಳಿಲ್ಲದೆ ಬೇಕಾದರೂ ಇಟ್ಬಿಟ್ರು ಪರವಾಗಿಲ್ಲಪ್ಪ, ಇಂಥ ಮಕ್ಕಳನ್ನ ಮಾತ್ರ ಕೊಡಬಾರ್ದು ಅಂತ ಅವ್ರ ತಂದೆಯವರು ಹೇಳಿದ್ರು. ಆಗ ಆಲೋಪಿದ್ದೀನಿ ಹೇಳಿದ್ರು, ಇಲ್ಲ ಸಹೋದರೇ ಆ ರೀತಿ ನೀವು ಹೇಳಬೇಡಿ ಅಂತ. ಮುನ್ಶೂಜಿಯವರು ಆಶ್ಚರ್ಯದಿಂದ ಹೇಳಿದ್ರು, ಇಂಥ ಮಗನನ್ನು ಪಡೆದಿದ್ದಕ್ಕೆ ಇದು ಹಾಗಲ್ಲದೆ ಬೇರೆ ಏನು ಹೇಳಕ್ಕೆ ಸಾಧ್ಯ ನಾನು ಅಂತ ಹೇಳಿದ್ರು. ಆಗ ಆಲೋಪಿದ್ದೀನಿ ಅವರು ವಾತ್ಸಲ್ಯ ಪೂರ್ಣ ಸ್ವರದಿಂದ ಹೇಳಿದ್ರು, ನೀವು ಖಂಡಿತ ಅದರ ಬಗ್ಗೆ ನಿಮ್ಮ ನೀವೆಂತಹ ಮಗನನ್ನು ಪಡೆದಿದ್ದೀರಿ ಅಂದರೆ ನಿಮ್ಮ ಕೀರ್ತಿ ಉಜ್ವಲವಾಗುವಂತಹ
ಪ್ರಪಂಚದಲ್ಲಿ ಎಷ್ಟು ಧರ್ಮಪರಾಯಣ ಎನ್ನತಕ್ಕಂಥ ಮನುಷ್ಯರು ಇದ್ದಾರೆ, ಧರ್ಮದ ಮೇಲೆ ಜಗತ್ತು ಅವಲಂಬಿಸಿದೆ, ಧರ್ಮಕ್ಕಾಗಿ ಎಲ್ಲವನ್ನು ಅರ್ಪಣೆ ಮಾಡಿದಂತಹ ಮಗ ನಿಮ್ಮ ಮಗ ಅಂತ ಪಂಡಿತ್ ಅಲೋಕ್ ದೀನ್ ಅವರು ವಂಶೀಧರನ ಹತ್ರ ಹೇಳಿದರು. ಅಧಿಕಾರಿಗಳೇ, ನಿಮ್ಮನ್ನು ನಾನು ಸಂತೋಷ ಪಡಿಸೋಕ್ಕೋಸ್ಕರ, ಪ್ರಶಂಸೆ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ. ನೀವು ನನಗೆ ಎಷ್ಟು ತೊಂದರೆಯನ್ನು ಕೊಟ್ರಿ ಅನ್ನತಕ್ಕಂಥದ್ದು ಅದರ ಬಗ್ಗೆ ನಾನು ಮಾತಾಡಕ್ಕೆ ಬಂದಿಲ್ಲ. ಅವತ್ತು ರಾತ್ರಿ ನನಗೆ ನೀವು ನಿಮ್ಮ ಅಧಿಕಾರದ ಬಲದಿಂದ ನನ್ನನ್ನು ನಿಮ್ಮ ವಶದಲ್ಲಿ ನೀವು ತಗೊಂಡ್ಬಿಟ್ರಿ. ಆದರೆ ಇವತ್ತು ನಾನು ಸ್ವೇಚ್ಛೆಯಿಂದ ನಿಮ್ಮನ್ನು ನಾನು ವಶಪಡಿಸ್ಕೊಳ್ತಾ ಇದ್ದೀನಿ, ಅದಕ್ಕೋಸ್ಕರ ಬಂದಿದ್ದೀನಿ. ನಾನು ಸಾವಿರಾರು ಶ್ರೀಮಂತರನ್ನು, ಅನೇಕ ವಿಧದ ಜನರನ್ನು, ನಾನು ವ್ಯವಹಾರವಂತರನ್ನೆಲ್ಲ ನಾನು ನೋಡಿದ್ದೀನಿ. ಅನೇಕ ಪದವಿಗಳನ್ನು ಪಡೆದಂಥವ್ರನ್ನ ನಾನು ನೋಡಿದ್ದೀನಿ, ಅವ್ರ ಜೊತೇಲಿ ನಾನು ಕೆಲಸ ಮಾಡಿದ್ದೀನಿ. ಆದರೆ ನೀವು ನನ್ನನ್ನು, ನನ್ನ ಮನಸ್ಸನ್ನು ಸಂಪೂರ್ಣವಾಗಿ ಗೆದ್ದುಬಿಟ್ರಿ. ನಾನು ನಿಮ್ಮ ಮುಂದೆ ಸೋತು ಹೋಗಿಬಿಟ್ಟೆ. ನಾನು ನಿಮ್ಮನ್ನು ಹಣದ ಗುಲಾಮನನ್ನಾಗಿ ಮಾಡಬೇಕು ಅಂತ ಎಷ್ಟೋ ಪ್ರಯತ್ನವನ್ನು ನಾನು ಪಟ್ಟೆ. ನನಗೆ ಆಜ್ಞೆ ನೀವೇನು ಕೊಟ್ರಿ ಸಾಧ್ಯ ಇಲ್ಲ ಅಂತ ಹೇಳಿ ನಾನು ಈಗ ನಿಮ್ಮಲ್ಲಿ ವಿನಯದಿಂದ ಪ್ರಾರ್ಥಿಸ್ಕೊಳ್ತೀನಿ ಅಂತ ಹೇಳಿದರು. ಆಗ ವಂಶೀಧರು ಆಲೋಪಿದೀನ್ಗೆ ಬರ್ತಾ ಇರತಕ್ಕಂಥದ್ದನ್ನು, ಅವರ ಹತ್ರ ಬರ್ತಾ ಇರತಕ್ಕಂಥದ್ದನ್ನು ನೋಡಿದಾಗ ಎದ್ದು ಸತ್ಕಾರವನ್ನು ಮಾಡಿದರು. ಮತ್ತು ಸ್ವಾಭಿಮಾನ ಅನ್ನೋದು ಮಾತ್ರ ಆಗಲೂ ಅವರಲ್ಲಿ ಹೋಗಿರಲಿಲ್ಲ, ಅದೇ ರೀತಿ ಇತ್ತು. ಅವರು ಅರ್ಥ ಮಾಡಿಕೊಂಡ್ರು, ಓಹೋ ನಾನು ಹಾಗೆ ಮಾಡಿದ್ದಕ್ಕೆ ನನಗೆ ಇವನು ರಿವರ್ಸ್ ಆಗಿ ಏನೋ ನನಗೆ ಮಾಡೋದಕ್ಕೆ ಬಂದಿದ್ದಾನೆ ಅಂತ ಅಂದ್ಕೊಂಡು ಇವರು ಎಕ್ಸ್ಕ್ಯೂಸ್ ಕೇಳೋಕ್ಕೆ ಹೋಗಲೇ ಇಲ್ಲ. ಅವರನ್ನು ಕ್ಷಮಿಸಿ ಅಂತಲೇ ಕೇಳಲಿಲ್ಲ. ಅವರು ತನ್ನ ತಂದೆ ಈ ನಿಂದನೀಯವಾದಂತಹ ಮಾತನ್ನು ಅವ್ರ ಹತ್ರ ಆಡಿದ್ದನ್ನು ಕೇಳಿ ಇವರಿಗೆ ತುಂಬ ಅಸಹ್ಯ ಆಯಿತು. ಆಗ ಅವರು ಹೇಳಿದ್ರು ಅವ್ರ ಹತ್ರ ಬಂದು, ನನ್ನ ಏನನ್ನ ಮಾತುಗಳನ್ನು ನೀವು ನಿಮ್ಮ ತಂದೆ ಹೇಳಿದ್ದನ್ನು ಕೇಳಿದ್ರು, ನಿಮ್ಮ ನಡತೆಯಿಂದ ನನ್ನ ಮನಸ್ಸಿನಲ್ಲಿದ್ದಂತಹ ಕೊಳಕು ಅನ್ನತಕ್ಕಂಥದ್ದು, ಕೆಟ್ಟತನ ಅನ್ನೋದು ನನ್ನಿಂದ ದೂರ ಹೊರಟೋಯ್ತು. ನೀವು ಎಷ್ಟು ಉನ್ನತ ದೃಷ್ಟಿಯಿಂದ, ಸದ್ಭಾವದಿಂದ ನೀವು ನಡ್ಕೊಂಡ್ರಿ, ನನಗೆ ಹೆಮ್ಮೆ ಇತ್ತು. ನಿಮ್ಮ ಒಂದು ಸದ್ಭಾವನೆಯ ಮುಂದೆ ನನಗೆ ಒಂದು ರೀತಿ ಅವಮಾನ ಆಗುವಂಗೆ, ನಾಚಿಕೆ ಆಗೋ ಥರ ಇದೆ ಅಂತ ಸಂಕೋಚದಿಂದ ಹೇಳಿದರು. ನಿಮ್ಮ ಈ ಉದಾರತೆಯನ್ನು ನಾನು ಏನು ಹೇಳಲಿ, ನೀವು ಖಂಡಿತ ಒಂದು ಅನಿವಾರ್ಯವಾದ ಕೆಲಸವನ್ನು ಮಾಡಿದ್ರಿ. ನಾನು ನಿಮ್ಮಲ್ಲಿ ಈಗ ಕ್ಷಮೆಯನ್ನು ಕೇಳೋಕ್ಕೆ ಬಂದಿದ್ದೀನಿ. ನೀವು ಧರ್ಮದ ಬೇಡಿಯಲ್ಲಿ ನನ್ನನ್ನು ಬಂಧಿಸಿದ್ರಿ, ಇಲ್ಲ ಅಂದರೆ ನಾನು ಇವನು ಹೇಳ್ತಾನೆ ನಾನು ಅಧಿಕಾರದಿಂದ ಆ ರೀತಿ ನಡ್ಕೊಳ್ಳೇಬೇಕಾಗಿ ಬಂದಿತ್ತು, ಅದಕ್ಕೋಸ್ಕರ ನಾನು ನಿಮ್ಮನ್ನು ಆ ರೀತಿ ಬಂಧಿಸಿದೆ ಅಂತ. ಇಲ್ಲ ಅಂದಿದ್ರೆ ನಿಮ್ಮಂಥ ಹಿರಿಯರ ಹತ್ರ ನಾನು ಹಾಗೂ ನಡ್ಕೊತಾ ಇರಲಿಲ್ಲ ಅಂತ ಹೇಳ್ತಾನೆ. ಆಗ ಆಲೋಪಿದೀನು ವಿನೀತ ಭಾವದಿಂದ ಹೇಳ್ತಾನೆ, ನದಿಯ ದಡದಲ್ಲಿ ನೀವು ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಲಿಲ್ಲ, ಆದರೆ ಇವತ್ತು ನನ್ನ ಪ್ರಾರ್ಥನೆಯನ್ನು ನೀವು ಸ್ವೀಕರಿಸಲೇಬೇಕು ಅಂತ ವಂಶೀಧರು ಹೇಳ್ತಾನೆ. ನಾನೇನು ಅದಕ್ಕೆ ಅಂತಹ ಅರ್ಹನಾಗಿದ್ದೇನೆ? ನಿಮ್ಮ ಸೇವೆ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕರೆ, ಅದಕ್ಕೆ ಏನಾದರೂ ನನ್ನಿಂದ ಉಪಕಾರ ಆಗಬೇಕು ಅನ್ನೋದಿದ್ದರೆ ಮಾಡ್ತೀನಿ, ಅದಕ್ಕೇನು ಕುಂದಿಲ್ಲ ಅಂತ ಹೇಳ್ತಾನೆ. ಆಗ ಆಲೋಪಿದ್ದೀನು ಒಂದು ಸ್ಟ್ಯಾಂಪ್ ಪೇಪರ್ ತಂದಿರ್ತಾನೆ, ಅದರ ಮೇಲೆ ವಂಶೀಧರನ ಎದುರುಗಡೆ ಅದನ್ನು ಇಟ್ಟು ಹೇಳ್ತಾನೆ, ಈ ಪದವಿಯನ್ನು ದಯವಿಟ್ಟು ನೀವು ಸ್ವೀಕರಿಸಬೇಕು, ನಿಮ್ಮ ಒಂದು ರುಜುವನ್ನು ಇದರ ಮೇಲೆ ನಿಮ್ಮ ಹಸ್ತಾಕ್ಷರವನ್ನು ಹಾಕಿ ಅಂತ ಕೇಳ್ತಾನೆ. ಎಲ್ಲಿವರೆಗೆ ನೀವು ನನ್ನ ಈ ಬೇಡಿಕೆಯನ್ನು ಅನುಗ್ರಹಿಸೋದಿಲ್ಲವೋ ಅಲ್ಲಿವರೆಗೂ ನಾನು ನಿಮ್ಮ ಮನೆ ಬಾಗಿಲನ್ನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತಾನೆ. ಆಗ ಮುನ್ಷಿ ವಂಶೀಧರನು ಆ ಕಾಗದವನ್ನು ಓದುತ್ತಾನೆ ಕೃತಜ್ಞತೆಯಿಂದ. ಅವನ ಕಣ್ಣಲ್ಲೂ ನೀರು ಬರುತ್ತೆ. ಪಂಡಿತ್ ಆಲೋಕ್ ದೀನು ತನ್ನ ಎಲ್ಲ ಆಸ್ತಿಗೆ ನಕ್ಕೆ ಸ್ಥಿರವಾದಂಥ ಒಂದು ಮ್ಯಾನೇಜರಾಗಿ ನೇಮಕ ಮಾಡ್ತಾನೆ ಅವರಿಗೆ. ತಿಂಗಳಿಗೆ 6,000 ರೂಪಾಯಿ ವಾರ್ಷಿಕ ವೇತನ, ಅದಲ್ಲದೆ
ಅವನ ಪ್ರತಿನಿತ್ಯದ ಖರ್ಚಿಗೆ ಬೇರೆ ದುಡ್ಡು, ಓಡಾಡೋದಕ್ಕೆ ಕುದುರೆ ಮತ್ತು ಇರೋದಕ್ಕೆ ಬಂಗಲೆ, ನೌಕರರು ಚಾಕರರು ಎಲ್ಲ ಇದೆಲ್ಲ ಫ್ರೀ, ಮತ್ತು ಇದೆಲ್ಲವನ್ನು ಸೌಲಭ್ಯವನ್ನು ಕೊಡ್ತೀವಿ ಅಂತ ಪತ್ರದಲ್ಲಿ ಬರೆದಿರುತ್ತೆ. ಕಂಪಿತ ಸ್ವರದಿಂದ ಹೇಳ್ತಾನೆ, ಪಂಡಿತ್ ಜಿ, ಇಷ್ಟು ಸಾಮರ್ಥ್ಯ ನನ್ನಲ್ಲಿ ಎಲ್ಲಿದೆ? ನಿಮ್ಮ ಒಂದು ಉದಾರತೆಯನ್ನು ನಾನು ಪ್ರಶಂಸೆ ಮಾಡಬೇಕು. ಇಲ್ಲದೇ ಇದ್ದರೆ ನಾನು ನೀವೇನೋ ಈ ಪದವಿಯನ್ನು ಗ್ರಹಿಸ್ಕೊತೀರಿ, ನಾನು ಅದಕ್ಕೆ ಯೋಗ್ಯ ಅಲ್ಲ ಅಂತ ಹೇಳಿದ. ಆಗ ಆಲೋಪಿದ್ದು ನಕ್ಬಿಟ್ಟು ಹೇಳಿದ್ರು, ನೋಡು, ನೀನು ಅನ್ಕೊಂತೀಯ ನಾನೊಬ್ಬ ಅಯೋಗ್ಯ ಅಂತ, ನನಗೆ ಇಂತಹ ಅಯೋಗ್ಯ ಮನುಷ್ಯನ ಅವಶ್ಯಕತೆನೆ ಇರೋದು ಅಂತ ಹೇಳಿದ್ರು. ಆಗ ವಂಶೀಧರ್ ಗಂಭೀರ ಭಾವದಿಂದ ಹೇಳಿದರು, ನಾನು ನಿಮ್ಮ ದಾಸನಾಗಿದ್ದೇನೆ, ನಿಮ್ಮಂತಹ ಕೀರ್ತಿವಂತ ಸಜ್ಜನ ಪುರುಷರ ಸೇವೆ ಮಾಡುವ ಸೌಭಾಗ್ಯ ನನಗೆ, ಸೌಭಾಗ್ಯ ಬಹಳ ದೊಡ್ಡದಾದಂತಹ ವಿಷಯ ಅದು. ಆದರೆ ನನ್ನಲ್ಲಿ ಅಂತಹ ವಿದ್ಯೆಯೂ ಇಲ್ಲ, ಅಂತಹ ಬುದ್ಧಿಯೂ ಇಲ್ಲ, ಇಲ್ಲ ಅಂತಹ ಸ್ವಭಾವವೂ ಇಲ್ಲ, ಕುಂದುಗಳನ್ನು ಹೊಂದಿರತಕ್ಕಂತಹವನು ನಾನು, ಎಲ್ಲವನ್ನು ಸಹಿಸಿಕೊಳ್ಳತಕ್ಕಂತಹ ಅಂತಹ ವ್ಯಕ್ತಿತ್ವ ನನ್ನಲ್ಲಿ ಇಲ್ಲ. ಇಂತಹ ಮಹತ್ತರವಾದ ಕೆಲಸಕ್ಕೆ ನಿಮಗೆ ಬಹಳ ವಿಷಯವನ್ನು ತಿಳಿದಂತಹ ಮರ್ಮಜ್ಞರ ಅನುಭವಿಗಳ ಮನುಷ್ಯರ ಅವಶ್ಯಕತೆ ಇದೆ, ನನ್ನಂಥವನು ಈ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿದ. ಆಗ ಆಲೋಪಿದೀನು ತಮ್ಮ ಲೇಖನಿಯನ್ನು ತೆಗೆದು ಅದರ ಮುಚ್ಚಳವನ್ನು ತೆಗೆದು ಲೇಖನಿಯನ್ನು ಅವ್ರ ಕೈ ಕೊಟ್ಟು, ವಂಶೀಧರ್ ಅವ್ರ ಕೈ ಕೊಟ್ಟು ಹೇಳಿದ್ರು, ನನಗೆ ಯಾವ ವಿದ್ವತ್ತು ಬೇಡ, ಯಾವ ಅನುಭವವೂ ಬೇಡ, ಯಾವ ಮರ್ಮಜ್ಞತೆಯನ್ನು ಬಲ್ಲವನೂ ಬೇಡ, ಯಾವ ಕಾರ್ಯಕುಶಲತೆ ಉಳ್ಳವನು ಬೇಡ, ಈ ಎಲ್ಲ ಗುಣಗಳ ಮಹತ್ವದ ಪರಿಚಯವನ್ನು ನಾನೆಲ್ಲ ಚೆನ್ನಾಗಿ ನನ್ನ ಈ ಅನುಭವದಲ್ಲಿ ನಾನೆಲ್ಲ ನೋಡ್ಬಿಟ್ಟಿದ್ದೀನಿ. ಈಗ ಸೌಭಾಗ್ಯ ಮತ್ತು ಸುವರ್ಣ ಅವಕಾಶದಿಂದ ನಾನು ಇಂತಹ ಒಂದು ಅಮೂಲ್ಯವಾದಂತಹ ಮುತ್ತು ನನಗೆ ದೊರಕದಂಗಾಗಿದೆ, ನನ್ನ ಎದುರಿಗೆ ನನ್ನ ಯೋಗ್ಯತೆ ಮತ್ತು ವಿದ್ವತ್ತು ಇವೆಲ್ಲವೂ ಕೂಡ ನಿಮ್ಮ ಪ್ರಾಮಾಣಿಕತೆಯ ಮುಂದೆ ಪೂರ್ಣ ಸಪ್ಪೆ ಬಿದ್ದ ಹಾಗೆ ಆಗಿದೆ. ಈ ಲೇಖನಿಯನ್ನು ತಗೊಳ್ಳಿ, ಹೆಚ್ಚು ಯೋಚನೆ ಮಾಡಬೇಡಿ, ನೀವು ಇದರ ಮೇಲೆ ರುಜು ಮಾಡಿಬಿಡಿ, ಮತ್ತು ಪರಮಾತ್ಮನಲ್ಲಿ ನಾನು ಏನು ಪ್ರಾರ್ಥನೆ ಅಂತ ಹೇಳಿದರೆ, ನೀವು ಅದೇ ನದಿಯ ದಡದಲ್ಲಿ ನನ್ನ ಆಸೆಗೆ ನೀವು ಎಷ್ಟು ಹೇಳಿದರೂ ಯಾವಾಗ ನೀವು ಒಪ್ಕೊಳ್ಳಿಲ್ವೋ, ಎಷ್ಟು ಉದ್ದಟತನದಿಂದ ಕಠೋರವಾಗಿ ನೀವು ನಡ್ಕೊಂಡ್ರು ಕೂಡ, ನೀವು ಧರ್ಮನಿಷ್ಠರಾದ ಅಧಿಕಾರಿಗಳಾಗಿದ್ದೀರಿ. ಅಂತಹ ಧರ್ಮನಿಷ್ಠ ಅಧಿಕಾರಿಗಳ ಧರ್ಮನಿಷ್ಠರ ಅವಶ್ಯಕತೆ ನನಗೆ ಖಂಡಿತ ಇದೆ ಅಂತ ನೀವು ನನ್ನ ಕಣ್ಣನ್ನು ತೆರೆಸಿದ್ರಿ ಆವತ್ತಿನ ದಿವಸ ಅಂತ ಹೇಳಿದಾಗ ವಂಶೀಧರನ ಕಣ್ಣಲ್ಲೂ ಕೂಡ ನೀರು ಬರುತ್ತೆ. ಅವನ ಹೃದಯ ಒಂದು ರೀತಿ ಸಂಕುಚಿತ ಆಗುತ್ತೆ, ಒಂದು ರೀತಿ ಧೈರ್ಯ ಅನ್ನತಕ್ಕಂಥದ್ದು ಅವನಲ್ಲಿ ದೃಢವಾಗಿ ನಿಲ್ಲುತ್ತೆ. ಒಂದು ಸಲ ಮತ್ತೆ ಪಂಡಿತ್ ಜಿ ಕಡೆಯಿಂದ ಅವರಿಗೆ ಭಕ್ತಿ ಮತ್ತು ಶ್ರದ್ಧೆಯ ದೃಷ್ಟಿಯಿಂದ ನೋಡ್ತಾನೆ, ಮತ್ತು ನಡುವಾಗುವ ಕೈಗಳಿಂದಲೇ ಆ ಮ್ಯಾನೇಜರ್ ಪೋಸ್ಟ್ಗೆ ಒಪ್ಪಿಗೆಗಾಗಿ ರುಜುವನ್ನು ಹಾಕುತ್ತಾನೆ. ಆಲೋಪಿದಿನ ಅವನು ಬಹಳ ಸಂತೋಷಗೊಂಡು ಅವನನ್ನು ಆಲಿಂಗನ ಮಾಡಿಕೊಳ್ತಾನೆ. ನಾವು ಇಷ್ಟು ಹೊತ್ತು ಈ ಕಥೆಯನ್ನು ಕೇಳಿದ್ವಿ. ಒಂದು ಯಥಾರ್ಥವಾದಂತಹ ಈ ಕಥೆಯಲ್ಲಿ ಲಂಚ ಕೊಡತಕ್ಕಂತಹ ಒಂದು ಕೆಟ್ಟ ಪದ್ಧತಿಯನ್ನು ವಿರೋಧಿಸಿರತಕ್ಕಂಥದ್ದು, ದೇಶ ಕಾಲದ ಒಂದು ಸಜೀವ ಚಿತ್ರಣ, ಒಂದು ಸಹಜವಾಗಿ ನಡೆಯತಕ್ಕಂತಹ ಈ ವ್ಯವಹಾರಗಳೇ ಈ ಕಥೆಯ ಒಂದು ಪ್ರಮುಖ ಒಂದು ವಿಶೇಷತೆಯಾಗಿ ಇದೆ. ಪ್ರಾಮಾಣಿಕನಾದಂಥವನು ಹಣಕ್ಕಾಗಿ ತನ್ನನ್ನು ಮಾರಿಕೊಳ್ಳೋದಿಲ್ಲ ಅನ್ನೋದನ್ನು ಈ ಕಥೆ ಮತ್ತೆ ಮತ್ತೆ ನಮಗೆ ಮನವರಿಕೆ ಮಾಡಿ ಕೊಟ್ಟಿದೆ. ಇಷ್ಟು ಹೊತ್ತು ತಮ್ಮೊಡನೆ ರಾಜಲಕ್ಷ್ಮೀ ಗೋಪಾಲ್, ಪುನಃ ಭೇಟಿಯಾಗೋಣ. ನಮಸ್ಕಾರ.